ಸ್ನೇಹಿತರೆ ನಮಸ್ಕಾರ. ಇವತ್ತು ಡಾಕ್ಟರ್ ಕೆ ಭುಜಂಗ ಶೆಟ್ಟಿ ಅವರನ್ನು ಕಳ್ಕೊಂಡಿದ್ದು ತುಂಬ ಬೇಸರವನ್ನು ತರಿಸಿದೆ. ನೆನೆ ಟಿ ವಿ ನೋಡ್ತಾ ಇದ್ದಾಗ ಅದರಲ್ಲಿ ಒಂದು ಕ್ಯಾಪ್ಷನ್ ಬಂತು, ಡಾಕ್ಟರ್ ಕೆ ಭುಜಂಗ ಶೆಟ್ಟಿ ಇನ್ನಿಲ್ಲ ಅಂತ. ನಾನು ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಅಂದರೆ, ಸುಮಾರು ಒಂದು 20 ವರ್ಷಗಳಿಂದ ನನಗೆ ಡಾಕ್ಟರ್ ಕೆ ಭುಜಂಗ ಶೆಟ್ಟಿಯವರ ಸಂಪರ್ಕದಲ್ಲಿ ಇದ್ದೆ. ತೀರ ಸರಳವಾದಂತಹ, ಜೊತೆಗೆ ಮುಕ್ತವಾಗಿ ಮಾತನಾಡುತ್ತಿದ್ದಂತಹ ಸೀದಾ ಸಾದಾ ವ್ಯಕ್ತಿ ಅಂತ ನನಗನ್ನಿಸಿದೆ. ದ ಪವರ್ ಆಫ್ ಲವ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕ ಪ್ರೀತಿಯಿಂದ ಪರಮಾತ್ಮನೆಡೆಗೆ ಅಂತ. ಏನು ಸರ್ ಈ ಕೃತಿಯ ಬಗ್ಗೆ ಮಾಹಿತಿ ಕೊಡಿ ಅಂದರೆ, ಜಯಪ್ರಕಾಶ್ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹತ್ತಿರದಿಂದ ನೋಡಿದ್ದೆ ಅಂತ ಹೇಳಿದ್ರಲ್ಲ, ನಿಮಗೆ ಗೊತ್ತಲ್ಲ. ಅವರ ಅಲ್ಲಿರುವಂತಹ ಕೆಲವೊಂದು ಗುಣಗಳನ್ನು ಪಟ್ಟಿ ಮಾಡಿದೆ, ಒಂದು ಪುಸ್ತಕ ಆಯಿತು ಅಂತ ಹೇಳಿದರು ಸ್ನೇಹಿತರೆ. ಡಾಕ್ಟರ್ ರಾಜ್ಕುಮಾರ್ ಜೊತೆ, ಅವರ ಕುಟುಂಬದ ಜೊತೆ ಅವರಿಗೆ ಆತ್ಮೀಯ ಸಂಬಂಧ ಇರೋದು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನ ಕೇಂದ್ರವನ್ನು ಕೂಡ ಆರಂಭಿಸಿದ್ದಾರೆ. ನಾನು ನೇತ್ರದಾನ ಕುರಿತೇ ಡಾಕ್ಟರ್ ಕೆ ಭುಜಂಗ ಶೆಟ್ಟರ್ನ 3-4 ಇಂಟರ್ವ್ಯೂಗಳನ್ನು ಮಾಡಿದ್ದೇನೆ. ಅದರಲ್ಲಿ 1-2 ಇಂಟರ್ವ್ಯೂ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಅವೈಲಬಿಲಿಟಿ ಇದೆ, ದಯಮಾಡಿ ಗಮನಿಸಿ. ಅಂಥ ಒಂದು ಇಂಟರ್ವ್ಯೂನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರದೇ ಒಂದು ಸಂದೇಶವನ್ನು ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಆಗಿನ ಪ್ರೊಡ್ಯೂಸರ್ ಬಿ ಎನ್ ಚಂದ್ರಕುಮಾರ್ ಅವರಲ್ಲಿ ಕೇಳಿದಾಗ, ಆಗ ಡಾಕ್ಟರ್ ಭುಜಂಗ ಶೆಟ್ಟರು ರಾಜ್ಕುಮಾರ್ ಅವರ ಮನೆಗೆ ಹೋಗಿ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ಆ ವಿಡಿಯೋ ಡಾಕ್ಟರ್ ರಾಜ್ಕುಮಾರರು ತೀರಿಕೊಂಡಾಗ ಹೆಚ್ಚು ಎಲ್ಲ ಮಾಧ್ಯಮಗಳಲ್ಲಿ ಬಿಂಬಿಸಲಾಗ್ತಾ ಇತ್ತು. ಜೊತೆಗೆ ನೇತ್ರದಾನದ ಬಗ್ಗೆ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾಯಿದ್ರು. ನಾನು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿದ್ದಾಗ ಕನ್ನಡ ಸಂಘದ ಜೊತೆ ನೇತ್ರದಾನದ ಒಂದು ಅಭಿಯಾನವನ್ನು ಆರಂಭಿಸಿದೆ. ಅವತ್ತು ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಡಾಕ್ಟರ್ ಕೆ ಭುಜಂಗ ಶೆಟ್ಟರು ಬಂದಿದ್ದರು. ಇಬ್ಬರ ಜೊತೆ ನಾನು ತುಂಬ ಹೊತ್ತು ಮಾತನಾಡಿದ್ದೆ. ಸುಮಾರು 600 ಉದ್ಯೋಗಿಗಳು, ಕನ್ನಡ ಸಂಘದ ಸದಸ್ಯರು ಅವತ್ತು ಪ್ಲೆಡ್ಜ್ ಮಾಡಿದ್ರು. ನಿಮಗೆಲ್ಲ ಗೊತ್ತಿರ್ಬೋದು, ಐ ಡೊನೇಷನ್ಗೆ ಪ್ಲೆಡ್ಜ್ ಮಾಡಿದ್ರೆ ನಿಧನಾನಂತರ ಅವರ ಕುಟುಂಬದವರು ಆಸ್ಪತ್ರೆಗೆ ತಿಳಿಸಿದರೆ ಕಣ್ಣುಗಳನ್ನು ತೆಗೆದುಕೊಳ್ತಾರೆ. ಸುಮಾರು 4 ಜನಕ್ಕೆ ಆ ಕಣ್ಣುಗಳನ್ನು ಬೇರೆ ಬೇರೆ ಜೋಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಡಾಕ್ಟರು ಅವಾಗ ನನಗೆ ಹೇಳ್ತಾಯಿದ್ರು. ಅದಾದಮೇಲೆ ಒಂದು ಸರಿ ನಾನು ಈ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಸೀರೀಸ್, ವ್ಯಕ್ತಿತ್ವ ಚಂದನ ಅಂತ ಕೆಲವೊಂದು ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಡಾಕ್ಟ್ರ ಜೊತೆ ಮಾತಾಡಿದೆ. ಆಗ ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತಲ್ವ ಜಯಪ್ರಕಾಶ್ ಅಂದರು. ಆ ವಿಡಿಯೋ ಕೂಡ ಲಭ್ಯ ಇದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ, ಗಮನಿಸಿ. ಸಕಾರಾತ್ಮಕ ಮನೋಭಾವದ ಬಗ್ಗೆ ಉದಾಹರಣೆಯನ್ನು ಕೊಡ್ತಾ ಡಾಕ್ಟ್ರ್ ಒಂದು ಮಾತು ಹೇಳಿದ್ರು, ಜಯಪ್ರಕಾಶ್ ನಾನು ಒಂದು ಸಣ್ಣ ಒಂದು ಮೆಡಿಕಲ್ ಕ್ಲಿನಿಕಲ್ ಶಾಪನ್ನು ಇಟ್ಕೊಂಡಿದ್ದೆ ನಾನು, ಆದರೆ ನನ್ನ ಆ್ಯಟಿಟ್ಯೂಡ್ನಲ್ಲಿ ಬದಲಾವಣೆ ಇದ್ದಿದ್ದರಿಂದ, ನಾನು ದೊಡ್ಡದಾಗಿ ಬೆಳಿಬೇಕು ಅನ್ನುವಂತಹ ಒಂದು ಝೀಲ್ ಇದ್ದಿದ್ದರಿಂದ ಏನಾಯಿತು, ಜಯಪ್ರಕಾಶ್ ನಾನು ಐ ವಾಸ್ ಆನ್ ಆ್ಯಾವರೇಜ್ ಸ್ಟೂಡೆಂಟ್, ರ್ಯಾಂಕ್ ಬಂದ ಸ್ಟೂಡೆಂಟ್ಗಳೆಲ್ಲ ನನ್ನ ಕೊಲೀಗ್ಸು ಈಗಲೂ ಕೂಡ ಸಣ್ಣ ಸಣ್ಣ ಶಾಪ್ ಇಟ್ಕೊಂಡಿದ್ದಾರೆ. ಆದರೆ ನನಗೆ ದೊಡ್ಡದಾಗಿ ಬೆಳೆಯೋದಕ್ಕೆ ಕಾರಣ ಆಗಿರೋದು ಈ ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ಜಯಪ್ರಕಾಶ್ ಅಂತ ಅವರ ಉದಾಹರಣೆಯನ್ನೇ ಅವರು ಕೊಟ್ಕೊಂಡ್ರು. ಅದರ ಅರ್ಥ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನೀವು ರ್ಯಾಂಕ್ ಬರೋದಕ್ಕಿಂತ ನಿಮ್ಮ ಆ್ಯಟಿಟ್ಯೂಡ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ಅಂತ ಸಕಾರಾತ್ಮಕ ಮನೋಭಾವದ ಬಗ್ಗೆ ಡಾಕ್ಟರ್ ಕೆ ಭುಜಂಗ ಶೆಟ್ಟರು ಅಷ್ಟು ಸೊಗಸಾಗಿ ಮಾತನಾಡಿದ್ದು ನನಗೆ ಇನ್ನೂ ಹಚ್ಚ ಹಸುರಾಗಿದೆ. ಸ್ನೇಹಿತರೆ, ಡಾಕ್ಟರ್ ಭುಜಂಗ ಶೆಟ್ಟರ ಜೊತೆ ವಿಶೇಷವಾಗಿ ನೇತ್ರದಾನ ಜೊತೆಗೆ ಕಣ್ಣಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳ ಬಗ್ಗೆ ಮಾತನಾಡಿಸಿದ್ದೆ. ಆ ಎಲ್ಲ ಸಂದರ್ಭಗಳಲ್ಲಿ ಅವರ ಆತ್ಮೀಯತೆ ನನ್ನ ಮನಸ್ಸನ್ನು ತುಂಬ ಸೆಳೆದಿದೆ. ಇನ್ನು ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ನಾನು ಆ್ಯಕ್ಟಿವ್ ಆಗಿದ್ದೆ, ಝೂಮ್ನಲ್ಲೇ ಒಂದು ಸರಿ ಕನೆಕ್ಟ್ ಆಗೋಣ ಸರ್, ಲೈವ್ ಪಾರ್ಟಿಸಿಪೇಟ್ ಮಾಡಿ, ನಾನು ನನಗೆ ಗೊತ್ತಿರೋರಿಗೆಲ್ಲ ತಿಳಿಸ್ತೇನೆ ಸರ್. ಯಾಕೆಂದರೆ ಅವರು ರಿವರ್ಸಿಂಗ್ ಡಯಾಬಿಟೀಸ್ ಬಗ್ಗೆ ಅಧ್ಯಯನ ಮಾಡಿ ತಮ್ಮ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟ್ರಿಂಗ್ ಅಂದರೆ ಒಂದು 14 ದಿನ
ಕಂಕುಳ ಬಳಿ ಆ ಒಂದು ಮಾನಿಟರ್ನ ಇಟ್ಕೊಂಡು ಅದು ರಿಪೋರ್ಟ್ ಕೊಡುತ್ತೆ ಪ್ರತಿ ಸಂದರ್ಭಗಳಲ್ಲಿ. ಅದ್ರ ಬಗ್ಗೆ ನನ್ನ ಜೊತೆ ತುಂಬ ಚೆನ್ನಾಗಿ ಹಂಚಿಕೊಂಡ್ರು, ತುಂಬ ವಿವರವಾಗಿ ಸುಮಾರು 1 ತಾಸು ಮಾತನಾಡಿದ್ದಾರೆ. ಔಪಚಾರಿಕವಾಗಿ ಅಲ್ಲದೆ ಅನೌಪಚಾರಿಕವಾಗಿ ನನ್ನ ಜೊತೆ ಮಾತನಾಡಿದ್ದ ಮತ್ತೊಂದು ವಿಡಿಯೋನು ಕೂಡ ನಾನು ಪೋಸ್ಟ್ ಮಾಡಿದ್ದೇನೆ, ಅಂದರೆ ರಿವರ್ಸಿಂಗ್ ಡಯಾಬಿಟೀಸ್ ಕುರಿತು 2 ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಅವರು ನಮಗೆ ಆತ್ಮೀಯವಾಗಿ ಅವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಹೆಚ್ಚಿನ ವ್ಯೂಸ್ಗಳು ಕೂಡ ಆಗಿದೆ. ರಿವರ್ಸಿಂಗ್ ಡಯಾಬಿಟೀಸ್ ಜಯಪ್ರಕಾಶ್ ನಾಗತಿಹಳ್ಳಿ ಡಾಕ್ಟರ್ ಕೆ ಭುಜಂಗಿ ಶೆಟ್ಟಿ ಅಂತ ನೀವು ಸರ್ಚಲ್ಲಿ ಟೈಪ್ ಮಾಡಿದ್ರೆ ಆ ವಿಡಿಯೋಗಳು ಪಾಪಪ್ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಇತ್ತೀಚೆಗೆ ಅವ್ರ ಜೊತೆ ಮಾತನಾಡಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಅಂತ ಒಂದು ಕೊರಗಿದೆ. ಇನ್ನೂ ಇರ್ತಾರಲ್ಲ ಅನ್ನೋ ಒಂದು ಭಾವನೆ ನಮಗಿರುತ್ತಲ್ವಾ. ಆದರೆ ಈ ಘಟನೆ ಏನನ್ನಿಸುತ್ತೆ ಅಂದರೆ, ನಮಗೆ ಆಪ್ತರಾದವ್ರ ಜೊತೆ ಆವಾಗವಾಗ ಮಾತಾಡ್ತಾ ಇರಬೇಕು, ರಿನ್ಯೂ ಮಾಡ್ಕೋತಾ ಇರಬೇಕು ನಮ್ಮ ವಿಶ್ವಾಸವನ್ನು ಅಂತ ಅನ್ನಿಸ್ತಾ ಇದೆ. ಡಾಕ್ಟರ್ ಭುಜಂಗ್ ಶೆಟ್ರೆ, ಐ ಆಮ್ ಮಿಸ್ಸಿಂಗ್ ಯು ಎ ಲಾಟ್. ನೀವು ಸಮಾಜಕ್ಕೆ ಒಂದು ರೀತಿ ಕೊಡುಗೆಯಾಗಿದ್ದಿರಿ. ಡಾಕ್ಟರ್ ರಾಜ್ಕುಮಾರ್ ಅಂತಹ ಮೇರು ನಟರಿಗೆ ನೇತ್ರದಾನದ ಮಹತ್ವವನ್ನು ತಿಳಿಸಿ, ಅವರ ಪುತ್ರ ಪುನೀತ್ ರಾಜ್ಕುಮಾರ್ಗೆ ಕೂಡ ನೇತ್ರದಾನದ ಮಹತ್ವವನ್ನು ತಿಳಿಸಿ ಆ ಕಾರ್ಯದಲ್ಲಿ ಯಶಸ್ವಿಯಾದವರು. ಜೊತೆಗೆ ನೇತ್ರದಾನದ ಒಂದು ಪ್ರಚಾರವನ್ನು ಮಾಡುವುದರ ಜೊತೆಗೆ ಈ ರಿವರ್ಸಿಂಗ್ ಡಯಾಬಿಟೀಸ್ ಬಗ್ಗೆ ನೀವು ಕಳೆದ 2-3 ವರ್ಷಗಳಲ್ಲಿ ಹೆಚ್ಚು ಸಕ್ರಿಯರಾಗಿದ್ದಿರಿ. ಒಂಥರ ನಿಮ್ಮ ಸ್ಮೈಲ್ನ ನಾವೆಲ್ಲ ಮಿಸ್ ಮಾಡ್ತೇವೆ. ಒಬ್ಬ ನೇತ್ರ ತಜ್ಞ, ಅವರು ಬೇಸಿಕಲಿ MBBS ಡಾಕ್ಟರ್ ಅಂತ ಕೇಳಿದೆ, ಆಮೇಲೆ ಮಿಂಟೋನಲ್ಲಿ ನೇತ್ರ ತಜ್ಞರಾಗಿ ಒಂದು ಕೋರ್ಸ್ ಮಾಡಿಕೊಂಡು ಅದರ ಕಡೆಗೆ ಅವರು ಫೋಕಸ್ ಮಾಡಿದ್ರು ಅಂತ. ಈಗ ಹಲವಾರು ನಾರಾಯಣ ನೇತ್ರಾಲಯದ ಆಸ್ಪತ್ರೆಗಳಿದೆ, ಹಲವಾರು ವೈದ್ಯರು, ಹಲವಾರು ರೋಗಿಗಳು ನಿಮ್ಮನ್ನು ಸ್ಮರಿಸ್ತಾ ಇರ್ತಾರೆ. ನಾವು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ, ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಎಲ್ಲ ವಿಡಿಯೋಗಳು, 5-6 ವಿಡಿಯೋಗಳು, ಅವನ್ನು ಎಲ್ಲವನ್ನು ಕೂಡ ಒಂದು ಬಂಚ್ ಮಾಡಿ ಒಂದು ಗ್ರೂಪ್ ಕೂಡ ಮಾಡಿದ್ದೇನೆ, ಪ್ಲೇಲಿಸ್ಟ್ ಮಾಡಿದ್ದೇನೆ. ಯಾರು ಸರ್ಚ್ ಮಾಡಿದ್ರೆ ಡಾಕ್ಟರ್ ಕೆ ಭುಜಂಗ್ ಶೆಟ್ಟಿ ಜಯಪ್ರಕಾಶ್ ನಾಗತಿಹಳ್ಳಿ ಅಂತ ಆ ವಿಡಿಯೋಗಳು ನಿಮಗೆ ಪಾಪಪ್ ಆಗುತ್ತೆ. ದಯಮಾಡಿ ನೋಡಿ. ಒಬ್ಬ ವ್ಯಕ್ತಿ ಕಳೆದು ಹೋದ ಮೇಲೆ ಅವರ ನೆನಪುಗಳಷ್ಟೇ ನಮಗೆ ಮಧುರ ಆಗಿರ್ತದೆ. ಅದ್ರ ಜೊತೆಗೆ ಆ ವ್ಯಕ್ತಿ ಬಗ್ಗೆ ಮಾತನಾಡಬೇಕಾದ್ರೆ ನಮ್ಮ ಮಾತುಗಳು ತಡೆಯುತ್ತವೆ. ಆದರೆ ಆ ಬದುಕಿದ ಕಾಲದಲ್ಲಿ, ಆ ಕಾಲಘಟ್ಟದಲ್ಲಿ ಏನು ಸಾಧನೆಯನ್ನು ಮಾಡ್ತಾರೆ, ಎಷ್ಟು ಜನರ ಮನಸ್ಸನ್ನು ತಟ್ತಾರೆ ಅನ್ನುವಂಥದ್ದು ಮುಖ್ಯ ಆಗ್ತದೆ. ನಾನು ಗಮನಿಸಿದಾಗೆ ವೆರಿ ಡಿಸಿಪ್ಲಿನ್ಡ್ ಮ್ಯಾನ್. ಈವನ್ ಸಾಮಾನ್ಯವಾಗಿ ವೈದ್ಯರು ಅಂತ ಅಂದರೆ ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿದ್ದವರು ಒಬ್ಬರು ಹೇಳಿದರು, ಬೆಳಗ್ಗೆ 10 ಗಂಟೆಗೆ ಬಂದರೆ ಸಂಜೆ 5 ಗಂಟೆಗೆ ಕ್ಲಿನಿಕ್ ಹಾಸ್ಪಿಟ್ಲಿಂದ ಹೊರಟು ಬಿಡ್ತಾಯಿದ್ರು ಅಂತ. ಅಂದರೆ ಅಷ್ಟು ಚೆನ್ನಾಗಿ ಅವರೊಂಥರ ಟೈಮ್ ಮೇಂಟೈನ್ ಮಾಡಿಕೊಂಡಿದ್ರು, ವ್ಯಾಯಾಮ ಮಾಡ್ತಾಯಿದ್ರು, ಫುಡ್ಡಲ್ಲಂತೂ ತುಂಬಾ ಸ್ಟ್ರಿಕ್ಟಾಗಿದ್ದರು. ಒಂದು ಬಾರಿ ಅವರ ಮನೆಗೂ ಕೂಡ ಹೋಗಿದ್ದೆ ರಾಜಾಜಿನಗರದಲ್ಲಿ ಅನಿಸುತ್ತೆ. ಆತಿಥ್ಯವು ಚೆನ್ನಾಗಿತ್ತು. ಡಾಕ್ಟರ್ ಕೆ ಭುಜಂಗ ಶೆಟ್ಟಿಯವರೇ, ನಿಮ್ಮ ಒಂದು ಸಾಧನೆಗೆ ನಮ್ಮ ಒಂದು ನಮಸ್ಕಾರಗಳು. ನೀವು ಮಾಡಿರುವ ಕೆಲಸ, ನೀವು ಬಿಟ್ಟು ಹೋಗಿರುವ ಆಸ್ಪತ್ರೆಗಳು ಹಲವರ ಮನಸ್ಸನ್ನು ತಟ್ಟಿರೋದು ಮಾತ್ರ ಹಾಗೇ ಉಳಿಯುತ್ತೆ. ಹೋಗಿ ಬನ್ನಿ, ನಮ್ಮ ಮನಸ್ಸಿನಲ್ಲಿ ಸದಾ ನೀವಿರ್ತೀರಿ. ನಮಸ್ಕಾರ.